ರಾಜ್ಯದಲ್ಲಿ ಗೃಹಜ್ಯೋತಿ ನೋಂದಣಿಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸುಮಾರು 40 ಲಕ್ಷ ಜನರು ನೋಂದಣಿ ಮಾಡಿಕೊಂಡಿದ್ದಾರೆ. ಗೃಹಜ್ಯೋತಿ ರಾಜ್ಯದಲ್ಲಿ 2.14 ಕೋಟಿ ಅಂದ್ರೆ 2 ಕೋಟಿ 14 ಲಕ್ಷ ಫಲಾನುಭವಿಗಳು ಈಗ ಎಷ್ಟಾಗಿದೆ ಹೇಳಿ 1 ಕೋಟಿ 3 ಲಕ್ಷಕ್ಕೂ ಹೆಚ್ಚು ನೋಂದಣಿ ಆಗಿದೆ ಎಲ್ಲಾ ಎಸ್ಕಾಂ ಗಳಿಂದ. ಬೆಂಗಳೂರಲ್ಲಿ ಸುಮಾರು 40 ಲಕ್ಷ ಆಗಿದೆ. ग्रामीण भाग गृह ज्योति योजना नोंदणी कड़म आगता है या कड़म आगता है माहिती कोरते इरुत्ते स्वल्प ग्रामीण भाग गृह ज्योति नोंदणी शिबिर माडलु चिंते नडेयता है बहुत उपयोग इदे याकंद्रे गोत्तागल्ल रि आमेले सिटी दूर इर्तवे पाप नम्म रैतरु हेंगे होगोकागुत्ते अल्लि केलस एल्ल बिट्टु एनादरू व्यवस्थे माडबेकु केलोंद पंचायतिगळल्लि माड्तिद्दारे केलोंद माड्ता इल्ल सचिवर गमनक्के तंदु शिबिर रचने अंत हेळि बेस्काम एमडी महंतेश बीळगिवरु माहिती कोट्टिद्दारे. जास्ती मत्तु इडी सरकारद एल्ला कंपनिगळल्लि 8 जिल्ले बर्तदे बीबीएमपी एरे सेरिसि बेस्काम व्याप्तियल्लिने 42 लक्षक्कू हेच्चु रजिस्ट्रेशन आगिदे इन्नू आग्ता इदे. इडी बेस्काम व्याप्तियल्लि 42 लक्षक्किंत जास्ति मत्तु इडी सरकारद एल्ला कंपनिगळल्लि 1 कोटि 3 ಲಕ್ಷದಷ್ಟು ಈಗಾಗಲೇ ಕ್ರಾಸ್ ಆಗಿದೆ ಅನ್ನುವಂತ ಮಾಹಿತಿ ನಮ್ಮತ್ರ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ರಿಜಿಸ್ಟ್ರೇಷನ್ ಆಯಿತು, ಲೋಡ್ ಜಾಸ್ತಿ ಇದ್ದರಿಂದ ಸ್ವಲ್ಪ ಅಲ್ಲಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡವು. ಬಟ್ ಈಗ ಆ ತರದ ಯಾವುದೇ ಸಮಸ್ಯೆ ನಮಗೆ ಕಾಣ್ತಾ ಇಲ್ಲ, ಬಹಳ ಸ್ಮೂತ್ ಆಗಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ತಾವು ಹೇಳಿದ ಹಾಗೆ ಯಾರು ಅಕ್ಷರಸ್ಥರಿದ್ದಾರೆ, ಯಾರು ಎಜುಕೇಟೆಡ್ ಇದ್ದಾರೆ, ಅವರು ಬಹಳಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನೀವು ನಮ್ಮ ಗಮನಕ್ಕೆ ತರ್ತಾ ಇದ್ದೀರಿ. ಇದನ್ನು ಮಾನ್ಯ ಮಂತ್ರಿಗಳ ಗಮನಕ್ಕೆ ತಂದು ಗ್ರಾಮೀಣ ಭಾಗದಲ್ಲಿ ಏನಾದರೂ ವಿಶೇಷ ಅಭಿಯಾನಗಳನ್ನು ಅಥವಾ ಶಿಬಿರಗಳನ್ನು ಮಾಡಬೇಕಾ ಹೇಗೆ ಅನ್ನೋದ್ರ ಬಗ್ಗೆ